ಅಣ್ಣ ತಿಂದು ಸಿಹಿ ಅಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ ನೋಡಿ. ಇದು ಮಿಶ್ರಾ ಸಾಹೇಬರು ಹರ್ಷವರ್ಧನ್ ಹಾಸ್ಪಿಟಲ್ ಮ್ಯಾನೇಜರ್ಗೆ ಬರೆದು ನಿಮ್ಮ ಕೈಯಲ್ಲಿ ಕೊಟ್ಟಿರುವಂಥ ಲೆಟ್ರು. ನನಗೆ ತುಂಬ ಬೇಕಾದಂತಹ ಸೋಮನಾಥ ಆಲಿಯಾಸ್ ಬುಲೆಟ್ ಸೋಮ, ನೀವು ಬುಲೆಟ್ ಸೋಮ ಎನ್ನುವವರ ತಮ್ಮ ಹೃದಯಾಘಾತದಿಂದ ಇಂದು ತೀರು ಹೋಗಿರುತ್ತಾರೆ. ಜುಲೈ 31 ಬರೀತಾರೆ, ಇಂದು ತೀರಿ ಹೋಗಿರುತ್ತಾರೆ. ಅವರ ಸಂಬಂಧಿಗಳು ದುಬೈಯಿಂದ ಬರಬೇಕಾಗಿದೆ. ನಾಳೆ ಸಂಜೆವರೆಗೆ ಶವವನ್ನು ಕೆಡದಂತೆ ನಿಮ್ಮ ಶವಶೈತ್ಯಾಗಾರದಲ್ಲಿ ಇಳಿಸಬೇಕಾಗಿ ಪ್ರಾರ್ಥನೆ. ನಾಳೆ ಸಂಜೆ ತೆಗೆದುಕೊಂಡು ಹೋಗುತ್ತಾರೆ. 1 ಬೆಳಗ್ಗೆ ನಿಮ್ಮ ತಮ್ಮ ಸತೀಶನಿಗೆ ಹೃದಯಾಘಾತ ಆಯಿತು. 1 ಸಂಜೆ 6:30 to 7 ಮಧ್ಯದಲ್ಲಿ ನಿಮ್ಮ ತಮ್ಮ ಸತೀಶ ಸತ್ತ ಅಂತ ನೀವು ಹೇಳ್ತೀರಿ. ಆದರೆ ಮಿಶ್ರಾ ಸಾಹೇಬರು ಬುಲೆಟ್ ಸೋಮನು ತಮ್ಮ ಜುಲೈ 31 ಬೆಳಗ್ಗೆನೆ ಸತ್ತಿದ್ದಾರೆ, ಮಾರ್ಗ್ನಲ್ಲಿ ಶವಶೈತ್ಯಾಗಾರದಲ್ಲಿ ಇಟ್ಟಿರಿ ಅಂತ ಲೆಟರ್ ಕೊಡ್ತಾರೆ. ಎರಡರಲ್ಲಿ ಯಾವತ್ತು ಸತ್ಯ? ಇಲ್ಲ ಇಲ್ಲ, ನನಗೆ ಮರ್ತೋಗಿತ್ತು. ಹಾಂ ಹೌದು, 31 ನಮ್ಮ ತಮ್ಮ ಸತ್ತಿತ್ತು. ಸೋಮನಾಥ್ ಸತ್ತ ಸ್ವಲ್ಪ ಹೊತ್ತಿಗೆನೆ ಬಾಡಿ ತಂದು ಬಿಟ್ವಿ, 2-3 hours ಬಿಟ್ಟು ಅಂತ ಹೇಳಿದ್ವಿ. ಬಾಡಿ ತಂದಿರೋದು 1 ಆಗಸ್ಟ್ 1 ಬಾಡಿ ತಂದಿರೋದು. ಜುಲೈ 31 ಸತ್ತಿದ್ದೆ ಮರ್ತಿದ್ದೆ ಅಂತ ಹೇಳ್ತಾ ಇದ್ದೀರಿ. ಆ ಸತ್ತ ದಿವಸನೇ ಬಾಡಿ ತಂದೆ ಅಂತಲೂ ಹೇಳ್ತೀರಿ. ಯಾವುದು ಸತ್ಯ, ಹೇಗೆ ಸಾಧ್ಯ? ಅದು ಅದು ಮರ್ತೋಗಿತ್ತು, ಕನ್ಫ್ಯೂಷನ್ ಆಗ್ತಾ ಇದೆ ಸರ್. ಆದರೆ ಅವನು ಸತ್ತಿದ್ದು 31. ಬಿಡಿ, ಜುಲೈ 31 ನಿಮ್ಮ ತಮ್ಮ ಸತೀಶ ಸತ್ತ, ಒಪ್ಕೊಳ್ಳ. ಒಂದನೇ ತಾರೀಕು ದುಬೈನಿಂದ ನಿಮ್ಮ ಬಂಧುಗಳು ಬರಬೇಕಾಗಿತ್ತು, ಅದಕ್ಕೆ ನಿಮ್ಮ ತಮ್ಮನ ಬಾಡಿನ ಹರ್ಷವರ್ಧನ್ ಅವರ ಹಾಸ್ಪಿಟಲ್ನಲ್ಲಿ ಮಾರ್ಗ್ನಲ್ಲಿ ಇಟ್ಟಿದ್ದೀರಿ. ಹಾಂ ಹೌದು ಸರ್. ಜುಲೈ 31 ಮಾರ್ಗ್ ರಿಜಿಸ್ಟರ್ದು ಜೆರಾಕ್ಸ್ ಕಾಪಿ ತರಿಸಿದ್ದೀನಿ. ತ್ಯಾಗರಾಜ್, ಆ ಮಾರ್ಗದ ಜೆರಾಕ್ಸ್ ಕಾಪಿ ರಂಜನ್ ಲಾಲ್ ಮಿಶ್ರಾ ಅವ್ರು ಬಂದಾಗ ಮಾರ್ಕ್ ಮಾಡಿಸೋದಲ್ಲ, ಕೊಡ್ರಿ ಅದು. ನೋಡಿ, ಇದು ಆ ಮಾರ್ಗ್ ರಿಜಿಸ್ಟರ್ದು ಜೆರಾಕ್ಸ್ ಕಾಪಿ. ಇಲ್ಲಿ ನೀವು ಸೈನ್ ಕೂಡ ಮಾಡಿದ್ದೀರಿ. ನಿಮ್ಮ ತಮ್ಮನ ಬಾಡಿಯನ್ನು ಇಟ್ಟ ಮೇಲೆ ಶವದ ವಾರಸುದಾರರು ಅನ್ನೋ ಕಡೆ ಸೈನ್ ಮಾಡಿದ್ದೀರಿ, ಸೋಮನಾಥ ಅಂತ. ನೋಡಿ, ನಿಮ್ದೇನೆ ಸೈನು? ಹೌದು ಸರ್, ನಿಮ್ಮ ತಮ್ಮನ ಬಾಡಿಯಲ್ಲಿಟ್ಟಿದ್ದಕ್ಕೆ ಸೈನ್ ಮಾಡಿದ್ದೀರಿ. ನಿಮ್ಮ ತಮ್ಮನ ಹೆಸರು ಸತೀಶ ಅಂದ್ರಿ. ಆದರೆ ಇಲ್ಲಿ ನೋಡಿ, ಸತ್ತವರ ಹೆಸರು ಅನ್ನೋ ಕಡೆ ರಾಜಶೇಖರ ಅಂತ ಬರೆದಿದ್ದೀರಿ. ಕೊಲೆಯಾದ ರಾಜು ಹೆಸರು ಕೂಡ ರಾಜಶೇಖರ. ನೀವು ಜುಲೈ 31 ತಂದಿಟ್ಟಿದ್ದು ರಾಜು ಬಾಡಿನೇ, ಅದಕ್ಕೆ ರಾಜು ಹೆಸರು ಬರೆದಿದ್ದೀರಿ. ನೋಡಿ ಎಷ್ಟು ಕನ್ಫ್ಯೂಷನ್, ಎಷ್ಟು ವಿಚಾರಗಳು ಪರಸ್ಪರ ವಿರುದ್ಧವಾದ ಹೇಳ್ತಾ ಇದ್ದೀರಿ. ಸಾಕ್ಷಿ ಕಟ್ಟೆಲ್ಲಿ ನಿಂತಿದ್ದೀರಿ, ಒಂದನ್ನೇ ಎರಡು ಥರ ಹೇಳಬಾರ್ದು. ನಿಮ್ಗೆ ತಮ್ಮ ಇಲ್ಲ ಅಂತೀರಿ, ತಮ್ಮ ಸತ್ತ ಅಂತೀರಿ, ಮನೆ ಸಿದ್ಧಾರ್ಥಪುರ ಅಂತೀರಿ, ಇನ್ನೊಂದು ಸರ್ತಿ ರುದ್ರಾಕ್ಷಿಪುರ ಅಂತೀರಿ. ಆಗಸ್ಟ್ 1 ನಿಮ್ಮ ತಮ್ಮನ ಜೊತೆ ಆಸ್ಪತ್ರೆಯಲ್ಲೇ ಇದ್ದೆ ಅಂತ ಹೇಳ್ತೀರಿ ಬಾಡಿ ಜೊತೆ, ಇನ್ನೊಂದು ಸಾರಿ ದೇಶಪಾಂಡೆ ಅವ್ರ ಜೊತೆ ಇದ್ದೆ ಅಂತೀರಿ. ನಿನ್ನ ತಮ್ಮನ ಹೆಸರು ಸತೀಶ ಅಂತ ಒಂದು ಸರ್ತಿ ಹೇಳ್ತೀರಿ, ಇನ್ನೊಂದು ಸರ್ತಿ ರಾಜಶೇಖರ ಅಂತ ಇಲ್ಲಿ ಬರೀತೀರಿ. ಯಾವುದು ಸತ್ಯ ಹೇಳಿ?
ಇಲ್ಲಿ ವಿಟ್ನೆಸ್ ಬಾಕ್ಸ್ನಲ್ಲಿ ಸುಳ್ಳು ಹೇಳಿದಷ್ಟು ಶಿಕ್ಷೆ ಜಾಸ್ತಿ ಆಗುತ್ತೆ ಸೋಮನಾಥ್ ಅವರೇ. ನಿಮ್ಮನ್ನು ಇಲ್ಲಿ ಈ ಕೇಸ್ನಲ್ಲಿ ಅಪ್ರೂವರ್ ಅಂತ ತಗೊಂಡಿರೋದು, ನಿಮಗೆ ಕ್ಷಮೆ ಕೊಟ್ಟಿರೋದು ಸತ್ಯ ಹೇಳಿ. ಯಾವುದು ಸತ್ಯ? ಇಷ್ಟರಲ್ಲಿ ಅನೇಕ ವರ್ಷನ್ಗಳು ಅನೇಕ ಹೆಸರುಗಳು ಕೊಟ್ಟಿರಲ್ಲ, ಇದರಲ್ಲಿ ಯಾವುದು ಸತ್ಯ ಹೇಳಿ. ನಿಮ್ಮನ್ನ ಸುಡುಕೊಪ್ಪ ಪೊಲೀಸ್ನವರು ಅರೆಸ್ಟ್ ಮಾಡಿದ್ದು ಮಧುಕೊಪ್ಪದಲ್ಲಿ ಹರ್ಷವರ್ಧನ್ ಅನ್ನೋರ ಎಸ್ಟೇಟ್ನಲ್ಲಿ ಅಂತ ಹೇಳಿದ್ರು. ಹರ್ಷವರ್ಧನ್ ಅವರು ನಿಮಗೆ ಅಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಹೇಗೆ ಜಾಗ ಕೊಟ್ರು? ಹರ್ಷವರ್ಧನ್ ಅವರು ನಿಮಗೆ ಪರಿಚಯನೇ ಇಲ್ಲ ಅಂತ ಆಗಲೇ ಹೇಳಿದ್ರಿ. ಅಂಥ ಅವರು ನಿಮಗೆ ಅವರ ಎಸ್ಟೇಟ್ನಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ಹೇಗೆ ಜಾಗ ಕೊಟ್ರು? ನೀವು ಸುಮ್ಮನೆ ನಿಂತ್ಕೊಳ್ಳೋ ಹಾಗಿಲ್ಲ, ಉತ್ತರ ಕೊಡಲೇಬೇಕಾಗುತ್ತೆ. ಹೇಳಿ, ಹರ್ಷವರ್ಧನ್ ಅವರ ಎಸ್ಟೇಟ್ನಲ್ಲಿ ಬಚ್ಚಿಟ್ಕೊಳ್ಳೋದಕ್ಕೆ ನಿಮಗೆ ಪರ್ಮಿಷನ್ ಹೇಗೆ ಸಿಕ್ತು? ಅದು ರಂಜನ್ಲಾಲ್ ಮಿಶ್ರಾ ಸಾಹೇಬರು ಪರ್ಮಿಷನ್ ಕೊಡಿಸಿದ್ರು. ನಿಮಗೆ ಅಲ್ಲಿ ಬಚ್ಚಿಟ್ಟುಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಿಸಿದ್ದು ರಂಜನ್ ಲಾಲ್ ಮಿಶ್ರಾ ಅವರು. ಹೌದು. ನೀವಲ್ಲಿಗೆ ಹೋದ್ರಲ್ಲ ಸುಡುಕೊಪ್ಪದ ಮಧುಕೊಪ್ಪಕ್ಕೆ ವ್ಯಾನ್ KMZ-6793, ಆ ವ್ಯಾನು ರಂಜನ್ ಲಾಲ್ ಮಿಶ್ರಾ ಅವ್ರಿಗೆ ಸೇರಿದ್ದು ಅಂತ ರಂಜನ್ ಲಾಲ್ ಮಿಶ್ರಾ ಅವರು ಇಲ್ಲಿ ವಿಟ್ನೆಸ್ ಬಾಕ್ಸ್ನಲ್ಲಿ ಒಪ್ಪಿಕೊಂಡರು. ರಂಜನ್ ಲಾಲ್ ಮಿಶ್ರಾ ಅವರ ವ್ಯಾನು ನಿಮಗೆ ಹೇಗೆ ಸಿಕ್ಕಿ? ರಂಜನ್ ಲಾಲ್ ಮಿಶ್ರಾ ಅವರು ಈ ವಿಟ್ನೆಸ್ ಬಾಕ್ಸಲ್ಲಿ ಹೇಳಿದ್ರು, ಸೋಮನಾಥನಿಗೆ ನಾನು ಆ ವ್ಯಾನ್ ಕೊಡಲಿಲ್ಲ, ಸೋಮನಾಥ ನನ್ನ ವ್ಯಾನನ್ನು ನಮ್ಮನೆ ಕಾಂಪೌಂಡಿಂದ ಕದ್ದುಕೊಂಡು ಹೋಗಿರಬೇಕು ಅಂತ ಹೇಳಿ ನೀವು ಕದ್ದುಕೊಂಡು ಹೋದ್ರೆ ಯಾವನ್ ಸರ್ ಹಂಗೆ ಹೇಳಿದ್ದು? ಮಿಶ್ರಾ ಅವರ ವ್ಯಾನ್ ಕೊಟ್ಟು ಇದರಲ್ಲಿ ಹೋಗಿ ಅಂತ ಭೋಜನ ನನ್ನನ್ನು ಕಳಿಸಿದ್ರು. ನೀವು ಪಿಸ್ತೂಲ್ ಕದ್ದುಕೊಂಡು ಹೋದ್ರ? ಇಲ್ಲ ಸರ್, ಮಿಶ್ರಾ ಸಾಹೇಬ್ರೆ ಕೊಟ್ಟಿದ್ದು. ಅವ್ರು ಕೊಟ್ಟಿದ್ದ? ಅವ್ರು ಯಾಕೆ ಕೊಡ್ತಾರ ಅವ್ರ ಪಿಸ್ತೂಲ್ ನಿಮಗೆ? ನಿಮ್ಮ ಹತ್ರ ಬೇಕಾದಷ್ಟು ಪಿಸ್ತೂಲ್ಗಳು ಇರಬೇಕಲ್ಲ ಲೈಸೆನ್ಸ್ ಇಲ್ಲದೆ ಇರೋದು, ಅವ್ರ್ಯಾಕೆ ಕೊಡ್ತಾರೆ ಹೇಳಿ. ಅದು ಕಾಳಾಚಾರಿನ ಪೊಲೀಸ್ನವ್ರು ಅರೆಸ್ಟ್ ಮಾಡಿದ್ರಲ್ಲ ಸರ್, ಅದೇ ಕಳ್ಳ ಪಿಸ್ತೂಲ್ ತಯಾರಿಸೋ ಕಾಳಾಚಾರಿ. ಹ್ಞೂ, ಅವನು ರಿವಾಲ್ವಾರು ಪಿಸ್ತೂಲ್ನೆಲ್ಲ ನನಗೆ ಮಾರಿದ್ದೀನಿ ಅಂತ ಪೊಲೀಸರ ಹತ್ರ ಹೇಳಿಬಿಟ್ಟಿದ್ದ. ಪೊಲೀಸ್ನವ್ರು ಬಂದು ನನ್ನ ಹತ್ರ ಇದ್ದ ರಿವಾಲ್ವಾರು ಪಿಸ್ತೂಲ್ನೆಲ್ಲ ಸೀಸ್ ಮಾಡ್ಕೊಂಡು ಹೋಗ್ಬಿಟ್ರು. ನನಗೆ ಅರ್ಜೆಂಟಾಗಿ ಪಿಸ್ತೂಲ್ ಬೇಕಾಗಿದ್ದರಿಂದ ಮಿಶ್ರಾ ಸಾಹೇಬ್ರೆ ಕೊಟ್ಟರು. ಯಾವತ್ತು ಪೊಲೀಸ್ನವ್ರು ನಿಮ್ಮ ಹತ್ರ ಎಲ್ಲ ಸೀಸ್ ಮಾಡ್ಕೊಂಡು ಹೋಗಿ ನಿಮಗೆ ಅರ್ಜೆಂಟಾಗಿ ಪಿಸ್ತೂಲ್ ಬೇಕಾಗಿ ಬಂದಿದ್ದು? ಜುಲೈ 31. ಹೌದು. ಯಾಕೆ ನಿಮಗೆ ಆವತ್ತು ಆವತ್ತು ಅಂದರೆ ಜುಲೈ 31 ನಿಮಗೆ ಅರ್ಜೆಂಟಾಗಿ ಪಿಸ್ತೂಲ್ ಬೇಕಾಗಿತ್ತು? ಓಕೆ ಸೋಮನಾಥ್, ನೀವು ಸುಡುಕೊಪ್ಪಕ್ಕೆ ಹೋಗಿದ್ದೀಯ, ಸುಡುಕೊಪ್ಪದ ಪೊಲೀಸ್ನವ್ರು ನಿಮ್ಮನ್ನು ಅರೆಸ್ಟ್ ಮಾಡಿದ್ರಲ್ಲ, ಅವರು FIR-ನಲ್ಲಿ ಏನು ಬರೀತಾರೆ ಗೊತ್ತಾ? ಸುಡುಕೊಪ್ಪದ ನಾಗೇಶ ಬಾಬು ಅನ್ನೋ ಜ್ಯುವೆಲರಿ ಮರ್ಚೆಂಟ್ನ ನೀವು ಮರ್ಡರ್ ಮಾಡೋದಕ್ಕೆ ಸುಪಾರಿ ತಗೊಂಡು ಅಲ್ಲಿಗೆ ಹೋಗಿದ್ರಿ ಮರ್ಡರ್ ಮಾಡೋಕ್ಕೋಸ್ಕರ ಅಂತ FIR-ನಲ್ಲಿ ಬರೆದಿದ್ದಾರೆ. ಹೌದಾ? ಪೊಲೀಸ್ನವ್ರು ಸುಡುಕೊಪ್ಪ ಪೊಲೀಸ್ನವ್ರು ಬರೆದಿದ್ದು ಹೌದು ಅನ್ನೋದಾದ್ರೆ ನಿಮ್ಮ ಮೇಲೆ ಇನ್ನೊಂದು ಅಟೆಂಪ್ಟ್ ಮರ್ಡರ್ ಕೇಸ್ ಬೀಳುತ್ತೆ.
ಅದಲ್ಲ ಅನ್ನೋದಾದ್ರೆ ಯಾತಕ್ಕೆ ಹೋದ್ರೆ ಸತ್ಯ ಹೇಳಿ. ನನಗೊಬ್ಬನೇ ಮಗ 8 ವರ್ಷದ್ದು. ಆ ಮಗು ಮೇಲೆ ಆಣೆ ಮಾಡಿ ಹೇಳ್ತೀನಿ ಸರ್, ನಾನು ಯಾರನ್ನೂ ಮರ್ಡರ್ ಮಾಡಕ್ಕೆ ಹೋಗಿರಲಿಲ್ಲ. ಮತ್ತೆ ಯಾತಕ್ಕೆ ಹೋಗಿದ್ರಿ? ಇಲ್ಲಿ ಸಾಕ್ಷಿ ಕಟ್ಟೆಗೆ ಬಂದರೆ ನಾನು ಎಲ್ಲ ಬಾಯಿ ಬಿಟ್ಬಿಡ್ಬಹುದು ಅಂತ ಮಿಶ್ರಾ ಸಾಹೇಬರು ಎಸ್ಕೇಪ್ ಆಗಕ್ಕೆ ಹೇಳಿದರು. ನೀವು ಏನು ಬಾಯಿ ಬಿಡಬಹುದು ಅಂತ ಅವ್ರು ಹೆದರ್ಕೊಂಡ್ರು. ನಾನು ಸತ್ಯ ಹೇಳಿದ್ರೆ ನನಗೆ ಬಿಡುಗಡೆ ಆಗುತ್ತಾ? ಸಾಹೇಬರು ಖಂಡಿತ ಎಲ್ಲವನ್ನೂ ಪರಿಶೀಲಿಸ್ತಾರೆ. ಹೇಳಿ ಸತ್ಯ. ರಾಜು ಮರ್ಡರ್ ಆಗಿದ್ದು ರುದ್ರಾಕ್ಷಿಪುರ ಕೆರೆ ಹತ್ರ ಅಲ್ಲ, ಬಸವಣ್ಣನ ದೇವಸ್ಥಾನ ಹತ್ರ. August 1 ಅಲ್ಲ, July 31 ತಾರೀಕೆ ಮರ್ಡರ್ ಆಗ್ಬಿಟ್ಟಿತ್ತು. ಅವತ್ತೇ ರಾಜನ್ ಮುಗಿಸ್ಬೇಕು ಅಂತ ಮಿಶ್ರಾ ಸಾಹೇಬರು ಆರ್ಡರ್ ಮಾಡಿದ್ರು. ನನ್ನ ಹತ್ರ ಪಿಸ್ತೂಲ್ ಇರಲಿಲ್ಲ. ಅವತ್ತು ಬೆಳಗ್ಗೆ ಪೊಲೀಸ್ನವರು ನನ್ನ ಹತ್ರ ಇದ್ದ ಪಿಸ್ತೂಲ್ನೆಲ್ಲ ಸೀಸ್ ಮಾಡಿದರು. ಅದಕ್ಕೆ ಮಿಶ್ರಾ ಸಾಹೇಬರೇ ಪಿಸ್ತೂಲ್ ಕೊಟ್ಟರು. ಬಸವಣ್ಣನ ದೇವಸ್ಥಾನ ಹತ್ರ ರಾಜು ಬರ್ತಾನೆ, ಅವನ್ನ ಮುಗಿಸ್ಬಿಡು ಅಂದರು. ಅವ್ರು ಹೇಳಿದಾಗೆ ರಾಜು ಬಸವಣ್ಣನ ಗುಡಿ ಹತ್ರ ಸರಿಯಾಗಿ 6 ಗಂಟೆಗೆ ಬಂದ. ನಾನು ಕಂಬದ ಮರಲ್ಲಿ ನಿಂತ್ಕೊಂಡು ರಾಜು ಬೆನ್ಗೆ ಶೂಟ್ ಮಾಡಿಬಿಟ್ಟೆ. ಆಮೇಲೆ ಡೆಡ್ ಬಾಡಿನ ಒಂದು ಬೆಡ್ಶೀಟಲ್ಲಿ ಚೆನ್ನಾಗಿ ಸುತ್ತಿ ಹರ್ಷವರ್ಧನ ಆಸ್ಪತ್ರೆ ತಗೊಂಡೋಗಿ ಡೆಡ್ ಬಾಡಿ ವಾರ್ಡ್ಗೆ ಹಾಕಿ ಅಂಥೇಳಿ ಒಂದು ಕಾರು ಕೊಟ್ಟರು. ನಾವು ಬಾಡಿನ ಬೆಡ್ಶೀಟಲ್ಲಿ ಮುಚ್ಚಿಟ್ಟು ಕಾರಲ್ಲಿ ತಗೊಂಡೋಗಿ ಆಸ್ಪತ್ರೆಯಲ್ಲಿ ಹಾಕಿದ್ವಿ. ಆಮೇಲೆ ಇದು ಹೂ ಹೀಗ ಅದಕ್ಕೆ ಬಾಲ ಇಟ್ರೆ ಕೋತಿ ನಿಂತರ. ಹೋಗ್ ಶಶಿ ಅಣ್ಣ. ಏ ಶಶಿ, ನೀ ಇಲ್ಲಿದ್ಯೇನೋ? ಬನ್ನಿ ಅಂತ ವೈದೇಹಿ ಪಾಪ ಹೋಮ್ವರ್ಕ್ ಹೆಲ್ಪ್ ಮಾಡು ಅಂದು ಅದಕ್ಕೆ ಚಿತ್ರ ಬಿಡಿಸ್ಕೊಡಕ್ ಬಂದೆ. ನಾನು ನಿನ್ನೇ ಹುಡ್ಕೊಂಡು ಬಂದಿದ್ದು. ಶಮ್ಮಿ ಫೋನ್ ಮಾಡಿದ್ಲು. ಶಮ್ಮಿ ಫೋನ್ ಮಾಡಿದ್ಲ? ಎಲ್ಲಿ ಹೋಗಿದ್ದಾಳ ಅವಳು ಫೋನ್ ಮಾಡಕ್ಕೆ? ಮನೇಲೇ ಇಲ್ವಾ? ಅವರೆಲ್ಲ ಮನೆಯಿಂದ ಹೋಗಿ ಯಾವ ಕಾಲ ಆಯ್ತು. ಅವರೆಲ್ಲ ಅಂದ್ರೆ ಶಮ್ಮಿ, ಕಲ್ಯಾಣಿ, ಚಂದ್ರಕಾಂತ, ಮಾಲತಿ, ಸುಕೇತು, ಸುಮೇರು ಎಲ್ಲರೂ ಹೋದ್ರು. ಎಲ್ರುನಾ? ಎಲ್ಲಿಗೆ ಹೋಗಿದ್ದಾರೆ? ನಾಗಲಿಂಗೇಶ್ವರನ ಗುಡಿ ಜಾತ್ರೆಗೆ. ಹೌದಲ್ವಾ, ಮರ್ತೆ ಬಿಟ್ಟಿದ್ದೆ ನಾನು. ಶಮ್ಮಿ ಫೋನ್ ಮಾಡಿದ್ಲು ಕಲ್ಯಾಣಿ ಫೋನಿಂದ. ಇವತ್ ರಾತ್ರಿ ಅಲ್ಲಿ ಸಂಗೀತ ಕಚೇರಿಗಳು ಬೇರೆ ಇದೆಯಂತೆ, ನೀನು ಹೋಗ್ಬೇಕಂತೆ. ತುಂಬಾ ಜನ ಸೇರಿದಾರಂತೆ.
ಸಂಗೀತ ಕಚೇರಿ ಇದೆಯಾ? ನಂಗೆ ಗೊತ್ತೇ ಇಲ್ಲ ನೋಡು. ಹೋಗೋಣ ವೈದೇಹಿ, ನೀನು ಬಾ. ಯಾವ ಜಾತ್ರೆ ಅದು? ನಾಗಲಿಂಗೇಶ್ವರನ ಗುಡಿಯಲ್ಲಿ ಯಾವ್ದಾದ್ರು ವಿಶೇಷ ಪೂಜೆ ಇದ್ರೆ ಜಾತ್ರೆ ಮಾಡ್ತಾರೆ, ಸಖತ್ತಾಗಿರುತ್ತೆ. ನೀವು ಬನ್ನಿ, ರಘುನ ಕರಿ, ಒಟ್ಟಿಗೆ ಹೋಗೋಣ. ಹೌದು ಪುಟ್ಟಿ, ತುಂಬಾ ಚೆನ್ನಾಗಿರುತ್ತೆ, ಎಲ್ಲರೂ ಒಟ್ಟಿಗೆ ಹೋಗೋಣ, ಸಂಗೀತನೂ ಕೇಳ್ದಾಗತ್ತೆ. ಅಪ್ಪ ಎಲ್ಲಿ? ಅವ್ರಿಗೂ ಸಂಗೀತ ಇಷ್ಟ ಅಂದಾಗಿತ್ತು. ಹ್ಮ್, ಇಷ್ಟ. ಮತ್ತೆ ಹೇಳು, ಅವರು ಬರಲಿ. ನೀವೆಲ್ಲ ಹೋಗ್ ಬನ್ನಿ ಆಯ್ತಾ, ನಾವ್ ಇನ್ನೊಂದಿನ ಬರ್ತೇವೆ. ನೀವ್ ಹಾಗೆ ಇನ್ನೊಂದಿನ ಬರೋದಕ್ಕೆ, ನಿಮಗ್ ಬೇಕಾದಾಗೆಲ್ಲ ದೇವಸ್ಥಾನದಲ್ಲಿ ಜಾತ್ರೆ ಇರುತ್ತ? ಆದ್ರೆ ಇವತ್ತು ಬೇಡ ಪ್ಲೀಸ್ ಅತ್ತೆ. ಯಾಕೆ, ಏನಾದ್ರೂ ಪ್ರಾಬ್ಲಮಾ? ಅಪ್ಪ ತುಂಬಾ ಬೇಜಾರಲ್ಲಿದ್ದಾರೆ, ಒಬ್ರೇ ಕೂತಿದ್ದಾರೆ, ಅವ್ರು ಬರಲ್ಲ. ಅವ್ರನ್ನ ಬಿಟ್ಟು ನಾವು ಬರಕ್ ಆಗಲ್ಲ ಅತ್ತೆ. ಇರು, ನಾನೇ ವಿಚಾರಿಸ್ತೀನಿ. ಎಲ್ಲಿ ಪ್ರಶಾಂತ್ ಸರ್? ಅತ್ತೆ ಬೇಡ, ಅತ್ತೆ ಅತ್ತೆ ಬೇಡ ಅತ್ತೆ. ಅಪ್ಪ ಯಾವಾಗ್ಲೂ ಈ ತರ ಕುಡಿಯಲ್ಲ, ತೀರಾ ಅಪ್ಸೆಟ್ ಆದ್ರೆ ಮಾತ್ರ ಕುಡಿತಾರೆ ಅಷ್ಟೇ. ಪ್ರಶಾಂತ್ ಅವ್ರು ಕುಡಿತಾರೆ ಅನ್ನೋದು ಕಲ್ಪನೆಗೂ ಬಂದಿರ್ಲಿಲ್ಲ. ರಘು ಎಲ್ಲಿ? ಅವನ್ ರೂಮಲ್ಲಿ ಅವ್ನು ಊಟ ಕೂತಿರ್ತಾನೆ. ಸರಿ, ನಾವೇನು ಹೊರಡ್ತೀವಿ. ಶಶಿ ಹೊರಡು, ಕತ್ಲಾಗಕ್ಕೆ ಮುಂಚೆ ನಾವು ಹೋಗೋಣ. ಅತ್ತೆ ಒಂದ್ ನಿಮಿಷ. ಏನ್ ಪುಟ್ಟಿ? ಸಾರಿ ಅತ್ತೆ, ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ನೀನ್ಯಾಕೆ ಸಾರಿ ಕೇಳ್ತೀಯ ಪುಟ್ಟಿ? ಪರವಾಗಿಲ್ಲ ಬಿಡು, ನಾವೇನ್ ಬರ್ತೀವಿ. ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತಾ.